ಚರ್ಚ್ವೊಂದರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ನಡೆದ ಸ್ಫೋಟದಲ್ಲಿ ಓರ್ವ ಮೃತಪಟ್ಟು 20 ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ಕೇರಳದ ಎರ್ನಾಕುಲಂನಲ್ಲಿ ನಡೆದಿದೆ. ಪ್ರಾರ್ಥನಾ ಕೇಂದ್ರದ ಬಳಿ ಇದ್ದ ಜನರ ಪ್ರಕಾರ ಮೊದಲ ಸ್ಫೋಟವು ಪ್ರಾರ್ಥನೆಯ ಮಧ್ಯಭಾಗದಲ್ಲಿ, ನಂತರ ನಾವು ಮತ್ತೆರಡು ಸ್ಫೋಟಗಳ ಸದ್ದನ್ನ ಕೇಳಿದೆವು ಎಂದು ಪ್ರಾರ್ಥನಾ ಕೇಂದ್ರದ ಒಳಗಿದ್ದ ಹಿರಿಯ ಮಹಿಳೆಯೊಬ್ಬರು ತಿಳಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ರಾಜ್ಯ ಕೈಗಾರಿಕಾ ಸಚಿವ ಪಿ ರಾಜೀವ್, ಸ್ಫೋಟದ ಸ್ಥಳವನ್ನ ಸುತ್ತುವರಿಯಲಾಗಿದ್ದು ಪೊಲೀಸರು ಹಾಗೂ ಅಗ್ನಿಶಾಮಕ ದಳವನ್ನ ಸ್ಥಳಕ್ಕೆ ರವಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಲವರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಹೇಳಿದ್ದಾರೆ. ಕಲಮಸೇರಿ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ನೆರವು ಹಾಗೂ ಸೌಲಭ್ಯಗಳಿದ್ದು ಒಂದು ವೇಳೆ ಅಗತ್ಯ ಬಿದ್ದರೆ ಗಾಯಾಳುಗಳನ್ನ ಇತರೆ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸ್ಫೋಟದ ಲಕ್ಷಣ ಅಥವಾ ಯಾರಾದರೂ ಈ ಸ್ಫೋಟದ ಹಿಂದಿದ್ದಾರೆಯೇ ಎಂಬ ಕುರಿತು ಸದ್ಯ ಯಾವುದೇ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ. ಘಟನೆ ನಡೆದಾಗ ಪ್ರಾರ್ಥನಾ ಕೇಂದ್ರದ ಸಭಾಂಗಣದಲ್ಲಿ 2000 ಹೆಚ್ಚು ಮಂದಿ ಹಾಜರಿದ್ದರು.